ದಿನ ದಿನಕ್ಕೆ ಇಜಿ ಮತ್ತು ಕೇಸರಿ ಶಾಲು ವಿವಾದ ಭುಗಿಲು ಹೇಳ್ತಾ ಇದೆ, ಏನು ಹೇಳ್ತೀರಿ? ಅದು ವಿವಾದನೇ ಅಲ್ಲ, ಅದು ಕಾಂಗ್ರೆಸ್ ಅವರು ಮಾಡಿರುವಂಥ ಸೃಷ್ಟಿ. ಕಾಂಗ್ರೆಸ್ಗೆ ಸದಾ ಕೂಡ ಓಲೈಕೆ ಮಾಡುವಂಥ ರಾಜಕಾರಣದಲ್ಲಿ ಬಂದವರು ನಿರಂತರವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಇವತ್ತು ಅದನ್ನು ಶಾಲಾ ಮಟ್ಟಕ್ಕೂ ವಿದ್ಯಾಭ್ಯಾಸದ ಮಟ್ಟಕ್ಕೂ ತಂದು, ನಿಮಗೂ ಗೊತ್ತಿದೆ ಹಲವಾರು ಸುಪ್ರೀಂ ಕೋರ್ಟ್ ಹೈಕೋರ್ಟಿನ ಆದೇಶಗಳಿವೆ, ಆದೇಶಗಳು ಕೂಡ ಎಲ್ಲರೂ ಕೂಡ ಶಾಲೆಗಳಿಗೆ ಬರುವಂಥವರು ಒಂದು ಡ್ರೆಸ್ ಕೋಡ್ ಇರಬೇಕು ಅನ್ನೋದು ಎಲ್ಲ ಶಾಲೆಗಳಲ್ಲೂ ಇದೆ. ಸರ್ಕಾರಿ ಶಾಲೆಯಲ್ಲೂ ಡ್ರೆಸ್ ಕೋಡ್ ಇದೆ, ಸರ್ಕಾರನೇ ಡ್ರೆಸ್ಸನ್ನು ಕೊಡ್ತಾರೆ, ಎಲ್ಲರಿಗೂ ಬಟ್ಟೆಯನ್ನು ಕೊಡ್ತಾರೆ, ಊಟವನ್ನು ಕೊಡ್ತಾರೆ, ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಬಾರ್ದು, ಪಂಕ್ತಿ ಭೇದ ಆಗಬಾರ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಈ ಥರದ್ದು ಏನು ಬರಬಾರ್ದು, ಎಲ್ಲರೂ ವಿದ್ಯೆಯನ್ನು ಕಲಿಯುವಂಥ ಸರಸ್ವತಿ ಮಂದಿರ ವಿದ್ಯಾ ಮಂದಿರವಾಗಿರಬೇಕು ಅಂತ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಧರ್ಮವನ್ನು ತರೋ ಮುಖಾಂತರ, ಧರ್ಮ ಪ್ರಚಾರ ಮಾಡೋ ಮುಖಾಂತರ ಏನು ಹೊರಟಿದ್ದಾರೆ ಕಿಡಿಗೇಡಿ, ತಪ್ಪು, ಇದನ್ನು ನಾನು ಖಂಡಿಸ್ತೀನಿ. ಕಾಂಗ್ರೆಸ್ ಅವರು ಈ ದೇಶದ ನೆಲದಲ್ಲಿ ಸದಾ ಇದನ್ನು ಕೋಮು ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ, ಇನ್ಮುಂದೆ ಆದರೂ ಬಿಡಲಿ ಅವರು. ಈ ಥರ ವಿದ್ಯಾ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅವಕಾಶ ನಾವು ಕೊಡಲ್ಲ. ನಾವು ಭಾರತ ದೇಶದಲ್ಲಿ ಇದ್ದೀರಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀರಿ, ಇದೇನು ಇಸ್ಲಾಮಿಕ್ ರಾಜ್ಯ ಅಲ್ಲ, ಅಫ್ಘಾನಿಸ್ತಾನ ಅಲ್ಲ, ಇರಾಕ್ ಅಲ್ಲ, ಇರಾನ್ ಅಲ್ಲ, ಇದು ಇದು ಭಾರತ ದೇಶ. ಇಲ್ಲಿ ಭಾರತದ ಸಂಸ್ಕೃತಿ ಪರಂಪರೆ ಇತಿಹಾಸ ಏನಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ಹೊರತು ಬೇರೆ ಕೆಲಸಗಳಿಗೆ ಇದ್ದರೆ ಅವರು ಅದಕ್ಕೆ ಬೇರೆ ಇದನ್ನು ಆಯ್ಕೆಯನ್ನು ಮಾಡ್ಕೊಬೋದು. ಆ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಈಗಾಗಲೇ ಸುತ್ತೋಲೆಯನ್ನು ನಾವು ಹೊರಡಿಸಿದಿರಿ, ಆ ಸುತ್ತೋಲೆ ಪ್ರಕಾರ ಯಾರಿಗೆ ಇಷ್ಟ ಇದೆಯೋ ಅದು ಅವ್ರು ಬರಬೇಕು. ಈಗಾಗಲೇ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿ ಶಾಲೆಗೆ ಸೇರ್ಬೇಕಾದ್ರೆ ಬರ್ಕೊಟ್ಟಿದ್ದಾರೆ, ನಾವು ಶಾಲೆಯ ಡ್ರೆಸ್ ಕೋಡು ಶಾಲೆಯ ನೀತಿ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಅಂತ ಬರ್ಕೊಟ್ಟ ಮೇಲೂ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೆಷ್ಟು ಅವ್ರಿಗೆ ಮತೀಯ ಭಾವನೆ ಕೆಲಸುವಂಥ ಕೆಲಸ ಆಗಿದೆ. ಅದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ವಿದ್ಯೆಯದೇ ಅವಕಾಶ ವಂಚಿತರಾಗಬಾರ್ದು, ಅವ್ರು ಯಾವುದೇ ಧರ್ಮದವರಿದ್ದರು. ಅದರಿಂದ ಅವರ ಧರ್ಮದಲ್ಲಿ ಏನೇನಿದೆಯೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅದು ಸಂಬಂಧ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಸಂಬಂಧ ಇರೋದು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂಥ ಭಾರತದ ಸಂವಿಧಾನ. ಅವ್ರ ಮನೆ ಒಳಗಡೆ ಬೇಕಾದರೆ ಅವ್ರು ಏನು ಬೇಕಾದರೂ ಹಾಕೋದು, ಏನು ಬೇಕಾದರೂ ಡ್ರೆಸ್ ಹಾಕೋದು, ಏನು ಬೇಕಾದರೂ ಮಾಡಲಿ ಅವರು. ಆದರೆ ಅದನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲೆಗಳಲ್ಲಿ, ವಿಶೇಷವಾಗಿ ಶಾಲೆಗಳಲ್ಲಿ, ಸಾರ್ವಜನಿಕ ಸ್ಥಳದಲ್ಲೂ ನಡೆಯುತ್ತೆ, ಆದರೆ ಶಾಲೆಗಳಲ್ಲಿ ಆ ಥರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.